ಅನೇಕ ಮೂಲಭೂತ ಸೌಕರ್ಯಗಳನ್ನು ದೊರಕಿರಲಿಲ್ಲ. ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಡಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ದೇನೆ, ಮುಂದೆನೂ ಕೂಡ ಮಾಡ್ತೇನೆ. ಭೀಮಸೇನ್ ಚಿಮನಕಟ್ಟಿ ಏನೆಲ್ಲ ಅಭಿವೃದ್ಧಿ ಕೆಲಸ ಕೊಡ್ತೇನೆ, ಅದಕ್ಕೆಲ್ಲಕ್ಕೂ ಮಂಜೂರು ಮಾಡಿಕೊಡ್ತೇನೆ. ಅವೆಲ್ಲಕ್ಕೂ ಅನುದಾನ ಕೊಡ್ತೇನೆ. ಆದ್ರಿಂದ ನೀವು ಯಾರು ಕೂಡ ಕೆಲವರಿಗೆ ಅಸಮಾಧಾನ ಇತ್ತು ಬರಲಿಲ್ಲ ಅಂತ. ಅವೆಲ್ಲ ಬಿಟ್ಟುಬಿಡಿ. ಈಗ ಎಲ್ಲರೂ ಒಗ್ಗಟ್ಟಾಗಿ, ಆ ಗುಂಪು ಈ ಗುಂಪು ಇಲ್ಲ, ನನ್ನ ಗುಂಪು ಚಿಮನಕಟ್ಟಿ ಗುಂಪು ಅಂತ ಇಲ್ಲ, ಎಲ್ಲ ಕಾಂಗ್ರೆಸ್ ಗುಂಪು. ಕಾಂಗ್ರೆಸ್ ಗುಂಪು, ಕಾಂಗ್ರೆಸ್ ಒಂದು ಫ್ಯಾಮಿಲಿ ಇದ್ದಾಗಿ, ಒಂದು ಕುಟುಂಬ ಇದ್ದಾಗಿ, ಈ ಕ್ಷೇತ್ರ ಕಾಂಗ್ರೆಸ್ಸಿನ ಭದ್ರಕೋಟೆ. ಯಾವ ಕಾರಣಕ್ಕೂ ಕೂಡ ಈ ಭದ್ರಕೋಟೆ ಆದಂತ ಕಾಂಗ್ರೆಸ್ನ ಸ್ಥಾನವನ್ನ ಕಳ್ಕೋಬಾರದು. ಭದ್ರಕೋಟೆಯಾಗಿನೇ ಮುಂದುವರಿಸಬೇಕು. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿರ್ಬೋದು, ನಮ್ ಕರೀನಿಲ್ಲ, ನಮಗ್ ಗೌರವ ಕೊಡ್ಲಿಲ್ಲ, ನಮಗ್ ಕಾರ್ ಕೊಡ್ಲಿಲ್ಲ, ಅವೆಲ್ಲ ಬಿಟ್ಬಿಡ್ಬೇಕು, ಅವೆಲ್ಲ ಬಿಟ್ಬಿಡ್ಬೇಕು. ಭೀಮಸೇನ್ ಚಿಮನಕಟ್ಟಿ ದೊಡ್ಡ ಶ್ರೀಮಂತ ಏನಲ್ಲ, ದೊಡ್ಡ ಶ್ರೀಮಂತ ಇಲ್ಲ. ನೀವೆಲ್ಲರೂ ಕೂಡ ಕಾಯ ವಾಚ ಮನಸ ಕಾಂಗ್ರೆಸ್ಸಿಗೆ ಬೆಂಬಲವನ್ನ ಕೊಡಬೇಕು. ಚಿಮನಕಟ್ಟಿಗೆ ಕೊಡ್ತಕ್ಕಂತ ಭೀಮಸೇನ್ ಚಿಮನಕಟ್ಟಿಗೆ ಕೊಡ್ತಕ್ಕಂತ ಒಂದೊಂದು ಓಟು ಕೂಡ ಸಿದ್ದರಾಮಯ್ಯನಿಗೆ ಕೊಡ್ತಾ ಇದ್ದೀನಿ ಅಂತ.